जनरल बड़ मकल अमौंट जास्ती सर अद्न हिंद गवर्नमेंट पॉलिसी प्रकार एक्शन प्लान मुगित फलानुभवी वापस बंद सर हिंदे नगरोत्थान क्रियायोजने रूपणे मान्य जिला मंत्री शासक आया क्षेत्र अदक्किंत पूर्वभावी नगर सभा ना रेजोल्यूशन सल्ती क्रियायोजने मे दिशा मीटिंग आदम बोर्ड फलानुभवी अमौंट अद ಕೋಟಿ ಕ್ಯಾಲ್ಕುಲೇಷನ್ ಮಾಡಿ ಎಸ್ ಸಿ ಮತ್ತೆ ಜನರಲ್ಗೆ ಅಷ್ಟು ಅಮೌಂಟ್ ಸಾಲ ಅಲ್ಲ 405 ಮನೆ ಅದವ ಸರ್ ಎಷ್ಟು ಕಟ್ಟದು 3 ಕೋಟಿ ಆಗ್ತೈತಿ 5 ಕೋಟಿ ಅಷ್ಟು ಉಳಿತೈತೆ ನಗರತಾಂಡಾಗ ಇಂಡಿವಿಜುವಲ್ ತಗ 5 ಕೋಟಿ ಅಮೌಂಟ್ ಐತಿ ಸರ್ ಇಲ್ಲ ಇಲ್ಲ ಒಂದ್ ನಿಮಿಷ ಸರ್ ಏ ಬರ 402 ಸರ್ ಇಲ್ಲ ಸರ್ ಏನು ಸ್ಲಮ್ ದರ್ಬಂದ್ರ ಕ್ಲಾರಿಫೈ ಮಾಡ್ರಪ್ಪ ಅದ ಏನಾಗಿದೆ ಹೇಳ್ಬರ ದಿಶಾ ಮೀಟಿಂಗ್ ಅಪ್ರೂವಲ್ ಆಗ ಸರ್ ಮತ್ತೆ ತಡೆ ಒಂದ್ ನಿಮಿಷ ಅವ್ರು ಸಂಬಂಧಪಟ್ಟರ ಬಂದ್ರ ಇವತ್ತಿಗೆ ಕಟ್ಟೋದ್ರ ಬಗ್ಗೆ ಚರ್ಚೆ जिलाधिकारी सभे चर्चे गदग मुनिसिपालिटी आदल गदग मुनिसिपालिटी कॉन्ट्रिब्यूशन इस्लाम बोर्ड हिंदुळिद वर्ग 80,000 गदग गदग मुनिसिपालिटी ना अद्र बे स्वल्प चेन्नप्पा प्रश्न सूक्त सर अद सर ನಾವು ಎಸ್ಸಿ
ಎಸ್ಟಿ ಫಲಾನುಭವಿಗಳಿಗೆ 65,000 ರೂಪಾಯಿ ಟೋಟಲ್ ಕಾಸ್ಟ್ ಒಂದು ಘಟಕದ ವೆಚ್ಚ ಅಂದ್ರೆ ಒಂದು ಮನೆಗೆ 6.5 ಲಕ್ಷ ರೂಪಾಯಿ ಬರುತ್ತೆ ನಮ್ಗೆ ಒಂದ್ ಮನೆ ಕಟ್ಬಿಟ್ಟು. ಅದರಲ್ಲಿ ಎಸ್ಸಿ ಎಸ್ಟಿಗೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದವರು ಎಸ್ಸಿ ಎಸ್ಟಿ ಇರಲಿ ಜನರಲ್ಲಿ ಇರಲಿ 1.5 ಲಕ್ಷ ರೂಪಾಯಿ ಕೊಡ್ತಾರೆ. ಅದರಲ್ಲಿ ಎಸ್ಸಿ ಎಸ್ಟಿಗೆ ಇವರು ರಾಜ್ಯ ಸರ್ಕಾರದವರು 2 ಲಕ್ಷ ರೂಪಾಯಿ ಕೊಡ್ತಾರೆ. ಅದರಲ್ಲಿ ಜನರಲ್ ಒಬಿಸಿ ಅದರ್ಸ್ ಬಂತಂದ್ರೆ 1,20,000 ರೂಪಾಯಿ ಕೊಡ್ತಾರೆ. ಟೋಟಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಎಸ್ಸಿ ಎಸ್ಟಿ ಇದ್ರೆ 3.5 ಲಕ್ಷ ರೂಪಾಯಿ ಕೊಡ್ತಾರೆ, ಜನರಲ್ ಅದರ್ಸ್ ಒಬಿಸಿ ಇದ್ರೆ 2,70,000 ರೂಪಾಯಿ ಕೊಡ್ತಾರೆ. ಅದರಲ್ಲಿ ಇವರು ಅಂದ್ರೆ 10% ಎಸ್ಸಿ ಎಸ್ಟಿ ದವರು ಫಲಾನುಭವಿಗಳಿಗೆ ಕಟ್ಬೇಕು. ಅದರಲ್ಲಿ ಜನರಲ್ ಒಬಿಸಿ ಅವ್ರ ಎಷ್ಟು ಕಟ್ಬೇಕು? 15% ಕಟ್ಬೇಕು. 15% ಅಂದ್ರೆ 6.5 ಲಕ್ಷ 97,500 ಆಗುತ್ತೆ. ಎಸ್ಸಿ ಎಸ್ಟಿ ಅಂದ್ರೆ 65,000 ರೂಪಾಯಿ ಆಗುತ್ತೆ. ಇದರಲ್ಲಿ ಇವಾಗ ಬ್ಯಾಂಕ್ ಲೋನ್ ಕಾಂಪೋನೆಂಟ್ ಉಳಿದಿದ್ದೆ 6.5 ಲಕ್ಷ ರೂಪಾಯಿ ಇವರು ಟೋಟಲ್ ಉಳಿಯುತ್ತಲ್ಲ, ಅದಕ್ಕೆ 2,35,000 ರೂಪಾಯಿ ಬ್ಯಾಂಕ್ ಲೋನ್ ಆಗುತ್ತೆ ಎಸ್ಸಿ ಎಸ್ಟಿ ದವರಿಂದ. ಮತ್ತೆ ಜನರಲ್ ಒಬಿಸಿ ಇದ್ರೆ 2,82,000 ರೂಪಾಯಿ ಲೋನ್ ಆಗುತ್ತೆ ಕಾಂಪೋನೆಂಟ್. ಒಟ್ಟು ಫಲಾನುಭವಿಗಳು ಎಷ್ಟದೂರಕ್ಕೆ ಈಗ ಕಾಂಟ್ರಿಬ್ಯೂಷನ್ ಹೆಂಗದ ಅಂತಂದ್ರ ಅವ್ರ ಚರ್ಚೆ ಆದ ಪ್ರಕಾರ ಎಸ್ಸಿ ಎಸ್ಟಿ ಬಂದಿದ್ದು 24/10 ಕಟ್ಟಬೇಕು. ಇದನ್ನ ಮೈನಾರಿಟಿ ಹಿಂದುಳಿದ ವರ್ಗ ಬಂದಿದ್ದು 7% ಕಟ್ಟಬೇಕು. ಅಂದ್ರೆ ಆ ಸ್ಕೀಮ್ನಾಗ ಏನಿದೆ ಬರ್ತೈತಿ ಅದ್ರಾಗ ಅಂಗವಿಕಲರು ಬಂದಾಗ 5% ಕಟ್ಬೇಕು ಅಂತ ಆಗಿತ್ತಲ್ಲ. ಬಟ್ ಗದಗ ಮುನ್ಸಿಪಾಲಿಟಿ ಒಳಗಾಗಿದೆ, ಬಟ್ ನಮ್ಮಲ್ಲಿ ಆಯ್ತಾ ಇದ ಚರ್ಚೆ ಆಯ್ತು? ಯಾವ ಹಂತದೊಳಗಿದೆ ಸರ್ ಅದು? ನಾವು ಏನ್ ಮಾಡ್ಬೋದು ಸರ್ ಅಂದ್ರೆ ಈ ಇದ್ರೊಳಗ ಎಷ್ಟು ಒಂದಿಕ್ಕೆ ಹೋಗ್ತೈತಿ ಅಷ್ಟನ್ನ ಕಡಿತಗೊಳಿಸಿ ಹುಡುಕಿದಕ್ಕ ನಾವು ಪ್ರೊಸೀಡಿಂಗ್ಸ್ ಆಗೈತ್ರಿ. ನಾ ಕಳ್ಸೋದಲ್ಲ, ಮೀಟಿಂಗ್ ಐ ಎಮ್ ಎ ಮೆಂಬರ್, ಆ ಕಮಿಟಿ ಮೆಂಬರ್. ಇದು ಪ್ರೊಸೀಡಿಂಗ್ಸ್ ಆಗೈತಿ. ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಯ ಮುಖ್ಯಾಧಿಕಾರಿಗಳು ಕಮಿಷನರ್ ಇದ್ರು, ಅದು ಪ್ರೊಸೀಡಿಂಗ್ಸ್ ಆಗಿದೆ. ಅದು ಪ್ರೊಸೀಡಿಂಗ್ಸ್ ಮಾಡ್ಬೇಕಾದ್ರು 2 ದಿನ ಟೈಮ್ ತಗೊಂಡ್ರು. ಅದ ಗದಗ ಮುನ್ಸಿಪಾಲ್ಟಿದು ಇವ್ರು ಪ್ರಸ್ತಾಪ ಮಾಡಿದ ದಿನ ಆ ಮಾಹಿತಿ ಇರ್ಲಿಲ್ಲ. ತದನಂತರ ಆ ಮಾಹಿತಿಯನ್ನು ತರಿಸ್ಕೊಂಡು ಇವ್ರ ಇಂಜಿನಿಯರ್ ಬಂದಿದ್ರು, ಅವಾಗ ಚರ್ಚೆ ಆಗಿದೆ. ಅದ ಆದ್ರೂ ಕೂಡ ನಮ್ಮಲ್ಲೇ ಇನ್ನೂ ಉಳಿತದ. ಪೌರ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಕ್ಕೆ ಶೇಕಡಾ 20% 1,16,00,000 ಸಲ ಅದನ್ನ ಕೊಪ್ಪಳ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ನಿವೇಶನ ಖರೀದಿಗಾಗಿ ಸಹಾಯಧನ ಒದಗಿಸುವುದಂತಂದು ಈಗ ಮಾಡ್ಯಾರ ಸರ್. 1,16,00,000 ಸರ್ ಈ 1,16,00,000 ಪೌರ ಕಾರ್ಮಿಕರ ನಿಧಿಗೆ. ಹ್ಮ್ ಸರ್, ಇದ ಪಾರ್ಟಿಸಿಪೇಷನ್ ನೋಡಕ್ ಸರ್, ಕೊಪ್ಪಳ ನಗರಸಭೆ ವ್ಯಾಪ್ತಿಯ ಪಳಚೆ ಪ್ರದೇಶದಲ್ಲಿ ವಾಸವಾಗಿರುವ ಪರಿಶಿಷ್ಟ ಜಾತಿ ಜನಾಂಗದವರ ಮನೆ ನಿರ್ಮಾಣಕ್ಕೆ ವಂತಿಕೆ ಹಣ ಭರಿಸಲು ಸಹಾಯಧನ ಒದಗಿಸುವುದು. ಒಟ್ಟು 80 ಜನ ಅಂತ ಸರ್, 402 ಜನರೊಳಗ 80 ಜನ ಎಸ್ಸಿ ಅಂತ ಸರ್, ಅವರಿಗೆ 60,00,000 ಸರ್ ಇದು ಮಾಡ್ಯಾರ. ಉಳಿದ ಅಮೌಂಟ್ ಒಳಗ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಹೊಲಿಗೆ ಯಂತ್ರ ಖರೀದಿಸಿ ವಿತರಣೆ ಮಾಡುವುದು 15,00,000 ಸರ್. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಸಿ ವಿತರಣೆ ಮಾಡುವ ಕಾರ್ಯಕ್ಕಾಗಿ 50,00,000 ಸರ್. ಪರಿಶಿಷ್ಟ ಜಾತಿ ಜನಾಂಗದವರಿಗೆ ನಿವೇಶನ ಖರೀದಿಗಾಗಿ ಹಾಗೂ ಮನೆ ನಿರ್ಮಾಣಕ್ಕಾಗಿ ಸಹಾಯಧನ ಒದಗಿಸಲು 61,61,59,000 ಸರ್. ಒಟ್ಟು 1,186.59 ಸರ್. 24.10 ಸರ್ ಎಸ್ಸಿ ಸರ್. ಎಸ್ಟಿ ಒಳಗ 30 ಜನ ಸರ್ ಇವರು ಮಂದಿ ಇವರು ಸಮನೆಯವರು, ಅವ್ರಿಗೆ 20,00,000 ಸರ್. ಇದರ ಪರಿಶಿಷ್ಟ ಉಳಿದ ಅಮೌಂಟ್ ಪರಿಶಿಷ್ಟ ಪಂಗಡ ಜನಾಂಗದವರಿಗೆ ನಿವೇಶನ ಖರೀದಿಗಾಗಿ ಸಹಾಯಧನ ಒದಗಿಸಲು ಸರ್ 55,00,000 ಸರ್. 7.25 98,60,000 ಸರ್. ಅದ್ ವಸ್ತುನ ಸ್ಲಮ್ ನೇರಿ ಕೊಡಕ ಪ್ರಯೋಜನ ಮಾಡ್ಯಾರ ಸರ್. ಲಕ್ಷ 60,000 ಸರ್. ಅದನ್ನ ಕೊಪ್ಪಳ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಹಿಂದುಳಿದ ವರ್ಗದ ಜನಾಂಗದವರಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಾಣ ಪಡುತ್ತಿರುವ ಮನೆ ನಿರ್ಮಾಣಕ್ಕೆ ವಂತಿಕರಣ ಭರಿಸಲು ಸಹಾಯಧನ ಒದಗಿಸಿತು. ಬಂದಿದೆ ಸ್ಲಮ್ ಬೋರ್ಡ್ ಇಂದ ವರ್ಷ ಬರ್ತಾವ 2 ಲಕ್ಷಕ್ಕೊಂಬತ್ತು. ಈಗ ನಗರೋತ್ತರ ಗ್ರ್ಯಾಂಟ್ ಬಂದಿದೆ, ಅದನ್ನ ಈ ಸಲ ಕಟ್ಟಿಸ್ತೀವಿ. ಮುಂದಿನ ಸಲ ಬಂದಾಗ ಯಾವ ಗ್ರ್ಯಾಂಟ್ ಕಟ್ತೀರಿ? ಅವ್ರು ಕಟ್ತಾರೋ ನೀವ ಸ್ಕೀಮ್ ಕೊಡ್ರಿ, ಯಾವ ತರ ನಾವ್ ಕಟ್ತೀವಿ. ಈಗ ನೀವು 10% ಕಟ್ಟಕ್ ಇವಾಗ ಪ್ಲಾನ್ ಮಾಡಿದಿರಿ, ಅದಕ್ಕೆ ನಮ್ ನಗರೋತ್ತರ 4 ವರ್ಷ ಒಂದತ್ತ ತೀರ್ ಪ್ಲಾನ್ ಮಾಡಿದ್ರಿ. ಮುಂದಿನ ಸಲ ಸ್ಲಮ್ ಬೋರ್ಡ್ ಮತ್ತ ಮನೆ ಬರ್ತಾವ, ಅವಾಗ ಯಾವ ಗ್ರ್ಯಾಂಟ್ ಕೊಡ್ತೀರಾ?
ಮುಂದಿನ ಸಲ ಮತ್ತೆ ನಾವು ಮತ ಕಟ್ಟಕ್ ನೀವ ಯಾವ್ದಾರ ಸ್ಕೀಮ್ ಹುಡುಕ್ರಿ ಅಂತ ರವಾಗ ಹೆಂಗ್ ಮಾಡ್ತೀರಿ? ಅದೇ ದುಡ್ಡನ್ನ ಎಸ್ ಸಿ ಎಸ್ ಟಿ ಎಲ್ಲರ ಅಂಗವಿಕಲರ ಅದೇ ದುಡ್ಡ ಅವ್ರಿಗೆ ಕೊಡಂಗ ಯಾವ್ದಾರ ಸ್ಕೀಮ್ ಮಾಡಿ ಒಳ್ಳೆ ಕೆಲಸ ಮಾಡೋಣಲ್ಲ. ನಾನನ್ನ ನೋಡ್ರಿ, ಮುಂದೆ ನೀವು ಏನೇ ಸ್ಕೀಮ್ ಬಂದು ಅವ್ರ ಕಾಂಟ್ರಿಬ್ಯೂಷನ್ ಒಂದ್ ರೂಪಾಯಿ ಕಟ್ಟಂಗಿಲ್ಲ. ಯಾವ್ದಾರ ಸ್ಕೀಮ್ ನಾವಾಗ ಜೋಡಿಸ್ಕೊಂಡ್ ಕೊಡ್ಬೇಕು. ಈಗ ಮನೆಗೆ ಹೋಗಿ ಹಚ್ಚಿ ಲೈಟ್ ಹಚ್ಚಿ ರಂಗೋಲಿ ಹಾಕಿ ಕೊಡ್ಬೇಕು. ಆ ಪರಿಸ್ಥಿತಿ ಬರ್ಬೇಕು ಮುಂದೆ. ನಾನು ಅನ್ನೋದು ಅವ್ರದ್ದು ಒಂದು ಹಿಸ್ಸ ಇರ್ಲಿ ಅಂತ ನಾನು ಅನ್ನೋದು. ಅವ್ರು ಬಡವ್ರ ಅದಾರ, ಅವ್ರು ಈಗ ಹಿಂಗ ಅದಾರ. ನಾವ್ ಇನ್ನೂ ಮನೆ ಕಟ್ಕೊಡ್ತೀವ ಅಂದ್ರ ಅವ್ರು ಒಳ್ಳೆ ಅನ್ನ ಕಟ್ತಾರ. ಬ್ಯಾಂಕಿನ ಕೈತಾರ ಸಾಲದ, ಅದಕ್ ಬೇರೆ ಏನಾರು ವಿಚಾರ ಮಾಡ್ರಿ. ಬ್ಯಾಂಕಿಂದ ಒತ್ತಿ ಹಾಕಂತಾರ ನಿಮ್ಗೆ ಯಾರು ಬರ್ಬಾರ್ದು ಕಟ್ಟಾಕ ಅವ್ರೇನಿಲ್ಲ. ಈಗ ಈಗ ಇದು ಸ್ಲಂ ಬುದ್ಧಿ ಹೇಳಕ್ಕಲ್ಲ, ಅದು 50% ಲೋನ್ ಸರ್. ಅದು ಬ್ಯಾಂಕಿಂದ ಆ ಫಲಾನುಭವಿಗಳ ಅದ್ರ ಸಲುವಾಗಿ ಒಲ್ಲೆ ಅನ್ನಕತ್ತಾರ ಸರ್. ಕಾಂಟ್ರಿಬ್ಯೂಷನ್ ಒಲ್ಲೆ ಅನ್ನಕತ್ತಿಲ್ಲ. ನೀವು ಕಾಂಟ್ರಿಬ್ಯೂಷನ್ ಪ್ಲಾನ್ ಮಾಡ್ಕೊಂಡಿರಿ. ನೀವು ಕಾಂಟ್ರಿಬ್ಯೂಷನ್ ನೀವು ಪ್ಲಾನ್ ಮಾಡ್ಕೊಂಡ್ಬಿಟ್ರಿ. ಯಾವಾಗ ಅಲ್ಲೇ 2 ಲಕ್ಷ 80 ಸಾವಿರ ನೀವ ಕೊಡ್ತೀರ. ರಾಜೀವ್ ಗಾಂಧಿ ಅಸೋಸಿಯೇಷನ್ ಫ್ರೀ ಕೊಡಕತ್ತೀರಲ್ಲ. 2 ಲಕ್ಷ 80 ಸಾವಿರ ಬರ್ತೈತಿ, 1 ಲಕ್ಷ 80 ಸಾವಿರ ಬರ್ತೈತಿ, 3 ಲಕ್ಷ. ಇವ್ರದ ಅಬ್ಜೆಕ್ಷನ್ ಐತಿ ಪಬ್ಲಿಕ್ ಇಂದ ಲೋನ್ ನಮ್ ಮನೆ ನಮ್ ಬ್ಯಾಂಕ್ ನಾಗ ಸಾಲ ಇರ್ತಾರೆ ಯಾರು ಕಟ್ಬೇಕು ಅಂತ. ನಾವ್ ಬೇರೆ ಸ್ಕೀಮ್ ನಾವ್ ಹಾಕಿ ಕೊಡ್ತೀವಿ. ಅಂಬೇಡ್ಕರ್ ನಿಗಮ ಐತಿ, ವಾಜಪೇಯಿ ಆವಾಸ್ ಐತಿ, ಅದ್ರಾಗ ಹಾಕ್ತಿವಿ ನಾವು. ನಮ್ಮದು ನೀವು ಪ್ಲಾನ್ ಫಸ್ಟ್ ನೀವು ಬಂದೈತೆ ಅಂತ ಸೆಟ್ ಮಾಡಕ ಹೋಗ್ಬಾರ್ದು. ನೀವು ಹೇಳಕತ್ತಿ ನೋಡ್ರಿ, ಆ ದುಡ್ಡನ್ನ ಬೇರೆದಕ್ಕೆ ಡೆವಲಪ್ಮೆಂಟ್ ಮಾಡ್ರಿ. ಬ್ಯಾಂಕಿಂದ ಸಾಲದ ಬಗ್ಗೆ ಚರ್ಚೆ ಮಾಡ್ರಿ. ಅದು ಬ್ಯಾಂಕಿನ ಸಾಲ ಇರೋದ್ರ ಸಲುವಾಗಿ ಅಪ್ಲಿಕೇಶನ್ ಹಾಕೊಂಡ್ರು. ಅದೇ ಅಂಜದ್ ಪಟೇಲ್ ಅವರ ಇದು 10% ಯಾರು ಇರೋದಿಲ್ಲ. ಅವ್ರದ್ದು ಕಾಂಟ್ರಿಬ್ಯೂಷನ್ ಇರ್ಲಿ, ಮನಿ ಚೊಲೋ ಆಕೈತಿ. ಫುಲ್ ನೀವು ಫ್ರೀ ಕೊಟ್ರ ಅದೇನ ಎಣಿಸಲ್ಲ ಅಂತ ಹಾಲು ಎಣಿಸ್ದಂಗ ಆಕೈತಿ. ದಯವಿಟ್ಟು 10% ಕಟ್ಲಿ. ಬ್ಯಾಂಕಿಂದ ಸಾಲದ್ದು ಬ್ಯಾಂಕರ್ ಕರೆಸಿ ಏನೈತಿ ಏನಿಲ್ಲ ಅದನ್ನ ವಿಚಾರ ಮಾಡ್ರಿ. ಇದ್ರದ ಅದೇ ದುಡ್ಡ ನಮ್ಗೆ 3-4 ಕೋಟಿ ಇದ್ದಲ್ಲ, ಇನ್ನೊಂದು ಅದೇ ವರ್ಗದವರಿಗೆ ಬೇರೆ ಖರ್ಚು ಮಾಡಕ್ಕ ವ್ಯವಸ್ಥೆ ಮಾಡ್ರಿ. ಇದನ್ನ 10% ತುಂಬಿದ್ರಿ ಬ್ಯಾಂಕಿಂದ. ನೀವು ತುಂಬ್ತೀನಂದ್ರೆ ಬ್ಯಾಂಕಿನ ಯಾರು ದುಡ್ಡೆ ಒಲ್ಲೆ ಅಂತ ಕಟ್ಟಾಕ್ತಿ.